नमस्कार स्नेहितरे, जय श्री कृष्ण, जय श्री राम, हरि ओम, ओम नमः शिवाय। स्नेहितरे, मत्तोम्मे निम्मेल्लरिगू कन्नड मास्टर्स यूट्यूब चैनल गे स्वागत। स्नेहितरे, सदा भगवंतनाद शिवनु ताई लक्ष्मी देवियन्न धन संपत्तिन देवियन्नागिसिद्दारे, कुबेर देवरन्न धन संपत्तिन देवरन्नागिसिद्दारे। स्नेहितरे, इल्लि सदा भगवंतनाद शिवनु ई ओंदु मातन्न निर्धार माड्तारे, ಅದು ಯಾವ ವ್ಯಕ್ತಿ ಶ್ರೀಮಂತರಾಗಬೇಕು ಮತ್ತು ಬಡವರಾಗ್ತಾರೆ ಅನ್ನೋದನ್ನ. ಒಂದು ವೇಳೆ ನೀವೇನಾದರೂ ಪೂಜೆ ಪಾಠಗಳಿಂದ ಭಗವಂತನಾದ ಶಿವನನ್ನು ನೀವು ಒಲಿಸ್ಕೊಂಡ್ರೆ, ಭಕ್ತಿಯಿಂದ ಅವರನ್ನು ನೀವು ಒಲಿಸ್ಕೊಂಡ್ರೆ, ನೀವು ಶ್ರೀಮಂತರಾಗೋದನ್ನು ತಡೆಯಲು ಈ ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯವಾಗೋದಿಲ್ಲ. ಯಾಕಂದರೆ ಸ್ವತಃ ಭಗವಂತನಾದ ಶಿವನೇ ನಿರ್ಧಾರ ಮಾಡಿದ್ದಾರೆ ಅದು ಯಾವ ವ್ಯಕ್ತಿ ಹೇಗೆ ಇರಬೇಕು ಅನ್ನೋದನ್ನು. ಇದೇ ಒಂದು ಕಾರಣದಿಂದಾಗಿ ತಾಯಿ ಲಕ್ಷ್ಮೀ ದೇವಿಯೇ ಧನ ಸಂಪತ್ತಿನ ದೇವಿಯಾಗಿದ್ದಾರೆ, ಕುಬೇರ ದೇವರು ಧನ ಸಂಪತ್ತಿನ ದೇವರಾಗಿದ್ದಾರೆ. ಹಾಗಾಗಿ ಇಂದಿನ ಈ ವೇಳದಲ್ಲಿ ಒಂದು ವೇಳೆ ನೀವು ಶ್ರೀಮಂತರಾಗಲು ಇಷ್ಟಪಡ್ತಾ ಇದ್ದರೆ, ಭಗವಂತನಾದ ಶಿವನಿಗೆ ಯಾವ ರೀತಿಯ ವಸ್ತುಗಳನ್ನು ಅರ್ಪಿಸಬೇಕನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇಲ್ಲಿ ಹೇಗೆ ಶಿವನು ಖುಷಿಯಾಗಿ ನಮ್ಮ ಬಡತನವನ್ನು ದೂರ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಒಂದು ವೇಳೆ ಇದೇ ಪ್ರಕಾರದ ಪ್ರಾಚೀನ ಕಾಲದ ಮಾಹಿತಿಗಳು ಕಲಿಯಲು ನಿಮಗೆ ಯಾವತ್ತಿಗೂ ಇದೇ ರೀತಿಯಾಗಿ ಸಿಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ, ನಮ್ಮ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಕೂಡ ಆನ್ ಮಾಡಿ ಇಟ್ಕೊಳ್ಳೋದನ್ನು ಮರೆಯದಿರಿ. ಹಾಗೆ ನಿಮ್ಮ ಬಳಿ ಸ್ವಲ್ಪ ಆದರೂ ಸಮಯ ಇದ್ದರೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಕಾಮೆಂಟ್ನಲ್ಲಿ ಬರೆಯಿರಿ. ಈ ಮೂಲಕ ಶಿವನಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಯಾವತ್ತಿಗೂ ನಿಮ್ಮ ಮೇಲೆ ಇರಲಿ. ಸ್ನೇಹಿತರೆ, ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಇದೊಂದು ಯಾವ ರೀತಿಯ ಬಳ್ಳಿ ಆಗಿದೆ ಅಂದರೆ, ಇದಕ್ಕೆ ಶಿವಲಿಂಗದ ಬಳ್ಳಿ ಅಂತ ನಾವು ಕರೆಯುತ್ತೇವೆ. ನಿಮ್ಮಲ್ಲಿ ಇದಕ್ಕೆ ಬೇರೆ ಹೆಸರು ಇರಬಹುದು. ನೀವು ಈ ಬಳ್ಳಿಗೆ ಏನಂತ ಕರೆಯುತ್ತೀರಾ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿರಿ. ಯಾಕಂದರೆ ಬೇರೆ ಯಾರಾದರೂ ಕಾಮೆಂಟ್ ಬಾಕ್ಸನ್ನು ನೋಡೋಕ್ಕೆ ಬಂದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸ್ನೇಹಿತರೆ, ಈ ಬಳ್ಳಿಯಲ್ಲಿರುವಂಥ ಈ ಶಿವಲಿಂಗದ ಒಂದು ಹನಿಯನ್ನು ನೀವೇನಾದರೂ ಶಿವನಿಗೆ ಅರ್ಪಿಸಿದ್ರೆ ಅವರು ಬೇಗನೆ ನಿಮಗೆ ಒಲಿಯುತ್ತಾರೆ. ಇದನ್ನು ತರೋದರಿಂದ ಏನೆಲ್ಲ ಬೆನಿಫಿಟ್ಗಳು ಸಿಗುತ್ತವೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಈ ಹಣ್ಣಿನ ಒಳಗಡೆ ಈ ಹಣ್ಣನ್ನು ಸ್ನೇಹಿತರೆ ನೀವು ಶನಿವಾರದ ದಿನ ನೀವು ಶಿವನಿಗೆ ಅರ್ಪಿಸಬೇಕು, ಅಥವಾ ಬೇರೆ ಯಾವುದಾದ್ರೂ ದಿನಗಳು ನಿಮಗೆ ಸಿಕ್ಕರೆ ಆ ದಿನ ಕೂಡ ಇದನ್ನು ಶಿವನಿಗೆ ಅರ್ಪಿಸಬಹುದು. ಈ ಶಿವಲಿಂಗದ ಹಣ್ಣಿನ ಒಳಗಡೆ ಇರುವಂಥ ಬೀಜಗಳು ಶಿವಲಿಂಗದ ಆಕಾರವನ್ನು ಪಡೆದುಕೊಂಡಿರುತ್ತವೆ. ಇದೇ ಒಂದು ಕಾರಣದಿಂದಾಗಿ ಈ ಬಳ್ಳಿಯನ್ನು ಶಿವಲಿಂಗದ ಹಣ್ಣಿನ ಬಳ್ಳಿ ಅಂತಲೂ ನಾವು ಕರೆಯುತ್ತೇವೆ. ಶಾಸ್ತ್ರಗಳಲ್ಲಿ ತಿಳಿಸಿದ ಹಾಗೆ ಇದರ ಒಂದು ಹಣ್ಣು ಸಾವಿರ ಬೆಲ್ಲು ಪತ್ರೆ ಎಲೆಗಳಿಗೆ ಸಮಾನ ಅಂತ ಹೇಳ್ತಾರೆ. ಒಂದು ವೇಳೆ ನೀವೇನಾದರೂ ಕೇವಲ ಇದರ ಒಂದು ಹಣ್ಣು ಅಥವಾ ಇದರ ಎರಡು ಹಣ್ಣುಗಳನ್ನು ನೀವೇನಾದರೂ ಶಿವಲಿಂಗಕ್ಕೆ ಅಥವಾ ಶಿವನಿಗೆ ಏನಾದರೂ ಅರ್ಪಿಸಿದ್ರೆ, ಖಂಡಿತವಾಗಿ ಶಿವನು ನಿಮ್ಮ ಮನಸ್ಸಿಚ್ಛೆಗಳನ್ನು ಎದುರಿಸ್ತಾರೆ. ಈ ಹಣ್ಣನ್ನು ನೀವು ಒಡೆದು ನೋಡಿರಿ, ಇದರ ಒಳಗಡೆ ಇರುವಂಥ ಬೀಜಗಳು ಶಿವಲಿಂಗದ ಆಕಾರದಲ್ಲಿಯೇ ಇರುತ್ತವೆ. ಇಲ್ಲಿ ಎಲ್ಲ ಮನಸ್ಸಿಚ್ಛೆಗಳನ್ನು ಈಡೇರಿಸಿಕೊಳ್ಳಲು, ಧನಪ್ರಾಪ್ತಿಗಾಗಿ, ಬಡತನ ಆಗಲಿ, ದರಿದ್ರತೆಯನ್ನು ದೂರ ಮಾಡಲು, ಸೋಮವಾರದ ದಿನ ಆಗಲಿ ಅಥವಾ ಶ್ರಾವಣ ಮಾಸದ ಯಾವ ದಿನ ಬೇಕಾದರೂ ನೀವು ಶಿವನಿಗೆ ಈ ಹಣ್ಣನ್ನು ಅರ್ಪಿಸಬಹುದು. ಇದರಿಂದ ತಕ್ಷಣವೇ ಭಗವಂತನು ಖುಷಿಯಾಗಿ ನಿಮ್ಮ ಮನಸ್ಸಿಚ್ಛೆಗಳನ್ನು ಕೂಡ ಈಡೇರಿಸ್ತಾರೆ. ಇನ್ನು ಎರಡನೇದಾಗಿರೋದು ಬಿಳಿ ಕನಗಲ ಹೂವು ಆಗಿದೆ. ಹೌದು ಸ್ನೇಹಿತರೆ, ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಗಳು ಬಿಳಿ ಕನಗಲ ಹೂವಿನ ಮಾಲೆಯನ್ನು ರೆಡಿ ಮಾಡಿ ಭಗವಂತನಾದ ಶಿವನಿಗೆ ಏನಾದರೂ ಅರ್ಪಿಸಿದ್ರೆ, ಇಲ್ಲಿ ಸ್ವತಃ ಭಗವಂತನಾದ ಭೋಲೆನಾಥನು ಸಾಧಕರ ಎಲ್ಲ ಮನಸ್ಸಿಚ್ಛೆಗಳನ್ನು ಈಡೇರಿಸ್ತಾರೆ. ಈ ಮಾತಿನಲ್ಲಂತೂ ಯಾವುದೇ ಪ್ರಕಾರದ ಸಂದೇಹ ಇಲ್ಲ. ಇನ್ನು ಮೂರನೇದಾಗಿರೋದು ಬಿಳಿ ಅಕ್ಕದ ಗಿಡದ ಎಲೆ ಆಗಿದೆ. ಹೌದು ಸ್ನೇಹಿತರೆ, ಹಲವಾರು ಸ್ಥಳಗಳಲ್ಲಿ ಬಿಳಿ ಹೂವಿನ ಎಕ್ಕದ ಗಿಡದ ಎಲೆಗಳ ಮಾಲೆಯನ್ನು ರೆಡಿ ಮಾಡಿ ಭಗವಂತನಾದ ಶಿವನಿಗೆ ಅರ್ಪಿಸ್ತಾರೆ. ಇಲ್ಲಿ ನೀವು ಸಹ ನಿಮ್ಮ ನಿರ್ಧನತೆಯನ್ನು ದೂರ ಮಾಡಲು, ಬಡತನ ಆಗಲಿ, ರೋಗಗಳನ್ನು ದೂರ ಮಾಡಲು ನೀವು ಇಷ್ಟಪಡ್ತಾ ಇದ್ದರೆ, ಸಾಲದ ಭಾರದ ಸಮಸ್ಯೆಗಳನ್ನು ದೂರ ಮಾಡಲು ನೀವು ಇಷ್ಟಪಡ್ತಾ ಇದ್ದರೆ, ಇಲ್ಲಿ 11 ಸಂಖ್ಯೆಯಲ್ಲಿ ಬಿಳಿ ಹೂವಿನ ಎಕ್ಕದ ಗಿಡದ ಎಲೆಗಳನ್ನು 11 ಸಂಖ್ಯೆಯಲ್ಲಿ ನೀವು ತೆಗೆದುಕೊಳ್ಳಿ ಮತ್ತು ಮಾಲೆಯನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ 11 ಸಂಖ್ಯೆಯಲ್ಲಿ ಎಲೆಗಳನ್ನು ನೀವು ಭಗವಂತನಾದ ಶಿವನಿಗೆ ಅರ್ಪಿಸಿರಿ. ಇಲ್ಲಿ ಎಲ್ಲ ಮನಸ್ಸುಗಳು ಈಡೇರುತ್ತವೆ. ಧನ ಸಂಪತ್ತು ಬೇಕಂದರೆ ಧನ ಸಂಪತ್ತಿಯನ್ನು ಅವರು ಕರುಣಿಸ್ತಾರೆ. ಇಲ್ಲಿ ಹಣ ಆಗಲಿ, ಬಂಗಲೆ ಆಗಲಿ, ದುಡ್ಡಾಗಲಿ, ಯಾವ ಮನಸ್ಸಿಚ್ಛೆಗಳು ನಿಮ್ಮಲ್ಲಿರುತ್ತವೆಯೋ ಅವು ಪೂರ್ಣವಾಗಿ ಈಡೇರುತ್ತವೆ. ಅವುಗಳಿಗಾಗಿ ನೀವು ಲಾಯಕ್ಕಿದ್ದರೆ ಖಂಡಿತವಾಗಿ ಭಗವಂತನು ನಿಮಗೆ ಅವುಗಳನ್ನು ಕರುಣಿಸ್ತಾರೆ. ಇಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಂದು ವಿಷಯವನ್ನು ನಾನು ಹೇಳಲು ಇಷ್ಟಪಡ್ತೀನಿ. ಒಂದು ಮಂತ್ರವನ್ನು ಹೇಳ್ತೀವಿ, ಇದನ್ನು ನೋಟ್ ಮಾಡಿ ಬರೆದು ಇಟ್ಕೊಳ್ಳಿ.
ಓಂ ಉಮಾ ಮಹೇಶ್ವರ ನಮಃ. ಇದು ಭಗವಂತನಾದ ಶಿವ ತಾಯಿ ಪಾರ್ವತಿ ದೇವಿಯ ಅರ್ಧನಾರೀಶ್ವರ ರೂಪದ ಮಂತ್ರ ಆಗಿದೆ. ಈ ಮಂತ್ರದ ಪ್ರಭಾವ ನಿಮಗೆ ತಕ್ಷಣವೇ ಸಿಗುತ್ತದೆ. ಓಂ ಉಮಾ ಮಹೇಶ್ವರಾಯ ನಮಃ. ಈ ಮಂತ್ರವನ್ನು ನೀವು ಜಪ ಮಾಡಿದ್ರೆ, ಈ ಮಂತ್ರವನ್ನು ಜಪ ಮಾಡುತ್ತಾ ಎಕ್ಕದ ಗಿಡದ ಬೇರಿಗೆ ಏನಾದರೂ ಹಾಲನ್ನು ಹಾಕಿದ್ರೆ ಎಲ್ಲ ಪ್ರಕಾರದ ಮನಸ್ಸಿಚ್ಛೆಗಳು ಶ್ರಾವಣ ಮಾಸದಲ್ಲಿ ಈಡೇರುತ್ತವೆ. ಇಂದಿನ ಈ ವಿಡಿಯೋದಲ್ಲಿ ತಿಳಿಸಿದ ಚಿಕ್ಕ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಖಂಡಿತವಾಗಿ ಬರೆದು ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿರಿ. ಹೊಸ ವಿಡಿಯೋ ಜೊತೆಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ಧನ್ಯವಾದಗಳು.